ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತು ನಾವು ನುಗ್ಗೆ ಸೊಪ್ಪಿನ ಸಾಂಬಾರು ಅಂದರೆ ಬಸ್ಸಾರು ಹಾಗೆ ಈ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಇದು ನಮ್ಮ ಆರೋಗ್ಯಕ್ಕೆ ಎಷ್ಟೋ ಒಳ್ಳೆಯದು ಫ್ರೆಂಡ್ಸ್. ಕ್ಯಾನ್ಸರ್ನ ಪ್ರಿವೆಂಟ್ ಮಾಡುತ್ತೆ, ಹಾಗೆ ನಮ್ಮ ಕಿಡ್ನಿ ಫಂಕ್ಷನ್ಸ್ನ ಕೂಡ ಚೆನ್ನಾಗಿ ಮಾಡುತ್ತೆ. ಹಾಗಾದರೆ ಬನ್ನಿ, ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಬಸ್ಸಾರು ಹಾಗೆ ಪಲ್ಯಕ್ಕೋಸ್ಕರ ನಾನು ನನ್ನ ಅಂಗೈಯಲ್ಲಿ ಒಂದು 3 ಹಿಡಿಯಷ್ಟು ತೊಗರಿಬೇಳೆಯನ್ನು ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಲ್ಲ, ನನಗೆ 3 ಅಳತೆ ಆದರೆ ಸಾಕಾಗುತ್ತೆ. ಇನ್ನೂ ಜಾಸ್ತಿ ಬೇಕು ಅಂತ ಅಂದ್ಕೊಂಡ್ರೆ, ಅಂದರೆ ಜನ ಜಾಸ್ತಿ ಇದ್ದಾರೆ ಅಂದಾಗ ಒಂದು 4-5 ಹಿಡಿಯಷ್ಟು ಹಾಕ್ಕೊಳ್ಳಿ. ಬೇಳೆ ಚೆನ್ನಾಗಿ ಬೇಯೋದಕ್ಕೋಸ್ಕರ ನಾನು ಚಿಟಿಕೆ ಅರಶಿನ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ 1 ಟೇಬಲ್ಸ್ಪೂನಷ್ಟು ಆಯಿಲನ್ನು ಕೂಡ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಚೆನ್ನಾಗಿ ಬೇಯುತ್ತೆ. ಹಿಂಗೆ ಬೇಳೆನ ಹಾಕಿದ್ಮೇಲೆ ಒಂದು 20 ನಿಮಿಷ ನಾನು ಕುದಿಸ್ಕೊತೀನಿ. ಫ್ರೆಂಡ್ಸ್, ಬೇಳೆನ 20 ನಿಮಿಷ ಆದ ಮೇಲೆ ಅದು ಅರ್ಧಂಬರ್ಧ ಬೇಳೆ ಬಂದಿರೋದ್ರಿಂದ ನಾನು ತೊಳೆದಿಟ್ಕೊಂಡಿರುವಂತಹ ಎಲ್ಲ ನುಗ್ಗೆಕಾಯಿ ಸೊಪ್ಪನ್ನ ಕೂಡ ಅದರಲ್ಲಿ ಹಾಕಿ ಬೇಯಿಸ್ತೀನಿ. ಈ ನುಗ್ಗೆಕಾಯಿ ಸೊಪ್ಪು ಬೇಯಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಫ್ರೆಂಡ್. ಅದಕ್ಕೆ ಬೇಳೆ ಮತ್ತು ನುಗ್ಗೆ ಸೊಪ್ಪನ್ನು ನಾವು ಒಂದು 20 ನಿಮಿಷಗಳ ಕಾಲ ಹೀಟಲ್ಲಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ಆಗ ಬೇಳೆ ಮತ್ತು ನುಗ್ಗೆಕಾಯಿ ಸೊಪ್ಪು ತುಂಬ ಚೆನ್ನಾಗಿ ಬೇಯುತ್ತೆ. ಬಸ್ಸಾರು ಮಾಡೋದಕ್ಕೆ ಖಾರಕ್ಕೋಸ್ಕರ ನಾನು 1 ಹಿಡಿಯಷ್ಟು ಕಾಯಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ 1 ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು, ಹಾಗೆ 1-2 ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡಿದ್ದೀನಿ. ಹಾಗೆ ಬೇಯಿಸ್ಕೊಂಡು ಇಟ್ಕೊಂಡಲ್ಲ ಆ ತೊಗರಿಬೇಳೆಯನ್ನು, ಒಂದಿಷ್ಟು ನುಗ್ಗೆಕಾಯಿ ಸೊಪ್ಪನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್, 1 ಹಿಡಿ. ಆಮೇಲೆ ಒಂದಿಷ್ಟು ಕೊತ್ತಂಬರಿ, ಹಾಗೆ 2 ಸ್ಪೂನ್ ಜೀರಿಗೆನ ತೊಗೊಂಡಿದ್ದೀನಿ. ಈ ಜೀರಿಗೆ ಹಸಿ ಜೀರಿಗೆ ತೊಗೊತಾ ಇದ್ದೀನಿ ನಾನು, ಇಲ್ಲಿ ನೋಡ್ತಿದ್ರಲ್ಲ ನೀವು. ಆಮೇಲೆ 1-3 ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದಾಗ ಜಾಸ್ತಿ ತೊಗೊಳ್ಳಿ. ನಾನು ತೊಗೊಂಡಿರುವಂತಹ ಎಲ್ಲ ಐಟಮ್ನ ಕೂಡ ನಾನು ಜಾರ್ಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಅದಕ್ಕೆ 1 ಟೇಬಲ್ಸ್ಪೂನಷ್ಟು ಸಾಲ್ಟನ್ನು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಈಗ ನಾನು ಇದನ್ನೆಲ್ಲ ಕೂಡ ನುಣ್ಣಗೆ ಗ್ರೈಂಡ್ ಮಾಡ್ಕೊತೀನಿ ಫ್ರೆಂಡ್ಸ್. ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ಖಾರ ಇದೆ ನೋಡಿ, ತೋರಿಸ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ಕೊಂಡ್ಬಿಟ್ಟು ತೆಳ್ಳಗೆ ಕಲಸ್ಕೊಳ್ಳೋಣ ನಾವು. ಈಗ ನಾನು ಬೇಳೆ ಮತ್ತು ಸೊಪ್ಪನ್ನು ಬಗ್ಸಿರುವಂತಹ ನೀರು ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಒಗ್ಗರಣೆಯನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಆದರೆ ನಾನು ಇದನ್ನು ಬಿಸಿ ಮಾಡಿಲ್ಲ, ಯಾಕಪ್ಪ ಅಂದರೆ ಈ ಹಸಿ ಖಾರನ ಟೇಸ್ಟ್ ಮಾಡಿದಾಗ ಒರಿಜಿನಲ್ ಟೇಸ್ಟ್ ನಮಗೆ ಸಿಗುತ್ತೆ. ಬಿಸಿ ಮಾಡಿದರೆ ಅದರ ಟೇಸ್ಟ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಈಗ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಲ್ಲ, ಆ ಖಾರನೆಲ್ಲ ಹಾಕ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಿದ್ದೀರಲ್ಲ, ಈಗ ಉಳಿದಿರುವಂತಹ ಖಾರನೂ ಕೂಡ ನೀರು ಹಾಕ್ಬಿಟ್ಟು ಸ್ವಲ್ಪ ಹಾಕ್ಕೊತೀನಿ ಫ್ರೆಂಡ್ಸ್. ತೊಳ್ಕೊಂಡು ಅದರಲ್ಲಿ ನೀಟಾಗಿ ಕಲಸ್ಕೋಬೇಕು, ಎಲ್ಲೋ ಗಂಟು ಬೀಳ್ದಾಗೆ. ನೀವು ನೋಡ್ತಿದ್ದೀರಲ್ಲ ಹೀಗೆ, ಈಗ ಒಂದು ಅದಕ್ಕೆ ಕಲಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಹಾಕಿದಾಗ ಮೇಲಿಂದ ತೆಳ್ಳಗೆ ಬೀಳಬೇಕು, ಹಾಗೆ ಮುದ್ದೆಗೆ ತುಂಬಾ ಟೇಸ್ಟ್ ಕೊಡುತ್ತೆ. ಈಗ ರೆಡಿ ಆಗುತ್ತೆ ಫ್ರೆಂಡ್ಸ್. ಆದರೆ ಸ್ವಲ್ಪ ರುಚಿ ನೋಡಿದೆ, ಉಪ್ಪು ಕಡಿಮೆ ಇದೆ ಅಂತ ಅನ್ನಿಸ್ತು. ಅದಕ್ಕೆ ನಾನು 1 ಟೇಬಲ್ಸ್ಪೂನಷ್ಟು ಉಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಹಾಕೋಬಿಟ್ಟು ನೀಟಾಗಿ ಕಲಸ್ಕೋಬೇಕು. ನಾವು ಈಗ ರೆಡಿ ಆಗಿದೆ ಫ್ರೆಂಡ್ಸ್. ಬಸ್ಸಾರು ಒಳ್ಳೆ ಟೇಸ್ಟ್ ಕೊಡುತ್ತೆ, ಅದು ನಿಜವಾಗ. ಬಸ್ಸಾರು ಆಗಿದೆ ಫ್ರೆಂಡ್ಸ್. ಈಗ ನಾವು ಪಲ್ಯ ಮಾಡೋದಕ್ಕೆ ರೆಡಿ ಮಾಡೋಣ. ನಾವು ಒಂದು ಕಡಾಯಿಗೆ 1 ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಒಂದಿಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ಸಾಸಿವೆ ಕೂಡ ಚಿಡಿಚಿಡ ಅಂತ ಇದೆ. ಈಗ ನಾನು ತಗೊಂಡು ಕಟ್ ಮಾಡ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯನ್ನ ಹಾಕ್ತಾ ಇದ್ದೀನಿ. ಜಾಸ್ತಿ ಬೇಕೆಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ಖಾರ. ಈಗ ನಾನು ಕರಿಬೇವನ್ನ ಕೂಡ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಒಂದಿಷ್ಟು ಈರುಳ್ಳಿ ಪೀಸ್ಗಳು ಕಟ್ ಮಾಡಿಕೊಡಿ ನಾನು ಫ್ರೆಂಡ್ಸ್. ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಈರುಳ್ಳಿ ಈಗ ಚೆನ್ನಾಗಿ ಬೇಯಿಸ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ. ಬೇಯಿಸ್ಕೊಂಡಿದ್ದೆಲ್ಲ ಆದಮೇಲೆ ಒಂದಿಷ್ಟು ಕಾಯಿ ತುರಿನ ಕೂಡ ನಾನು ಇಟ್ಕೊಂಡಿದ್ದೀನಿ. ಕಾಯಿ ತುರಿ ಹಾಕಿದಾಗ ಸೊಪ್ಪಿನ ಪಲ್ಯ ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನೀಗ ಕಾಯಿ ತುರಿ 1 ಹಿಡಿಯಷ್ಟು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು 1 ಸ್ಪೂನ್ ಉಪ್ಪನ್ನ ಕೂಡ ನಾನು ಆ್ಯಡ್ ಮಾಡ್ತೀನಿ. ಆಗಲೇ ಈಗೆಲ್ಲವನ್ನು ಕೂಡ ನಾನು ತಿರ್ಕೊತಾ ಇದ್ದೀನಿ ಒಂದು ರೌಂಡು. ಇದಾದಮೇಲೆ ನಾನು ಇಳ್ಕೊಂಡಿರುವಂತಹ ಬೇಳೆ ಮತ್ತು ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. 1-2 ನಿಮಿಷ ಹಾಗೆ ಬಿಡಬೇಕು ಫ್ರೆಂಡ್ಸ್, ಸ್ವಲ್ಪ ಆ ನೀರಿನ ಅಂಶ ಎಲ್ಲ ಹೀರ್ಕೊಳೋವರೆಗೂ. ಅದರಿಂದ ನಾನೆಲ್ಲ ನೀಟಾಗಿ ಕಲಿಸ್ತಾ ಇದ್ದೀನಿ. ಕಲಿಸಿದ್ದೆಲ್ಲ ಆದಮೇಲೆ 1-2 ನಿಮಿಷ ಹಾಗೆ ಒಲೆ ಮೇಲೆ ಬಿಡೋಣ.
ready agide friends almost all palya kuda neevu nortta idirala nimge enana recipe ishta agre like maadi share maadi subscribe maadi thanks for watching.